ಸ್ನೇಹಿತರ, ಇದು ನಮ್ಮ ಊರಿನ ಹತ್ರ ಇರುವಂತಹ ಕುಪ್ಪಾರೆಡ್ಡಿ ಕೆರೆ. ಈ ಕೆರೆಯಲ್ಲಿ ವಿಷ ತ್ಯಾಜ್ಯಗಳಿಂದ ನೋಡ್ತಿರ್ಬೋದು ನೀವಿಲ್ಲಿ ಎಷ್ಟು ಮೀನುಗಳು ಮೃತಪಟ್ಟಿವೆ ಅಂಥೇಳಿ. ತುಂಬಾ ಬೇಜಾರಾಗುತ್ತೆ. ಆದಷ್ಟು ಪ್ರಕೃತಿಯನ್ನು ಶುಭ್ರವಾಗಿ ಸ್ವಚ್ಛತೆಯಿಂದ ಇಟ್ಕೋಬೇಕಾಗುತ್ತೆ. ನಾವು ಪ್ರಕೃತಿಯನ್ನು ಇಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದು ನಮಗೆ ಬದುಕಕ್ಕೆ ಬೇಕಾದಂಥ ಪ್ರತಿಯೊಂದೂ ನಮಗೆ ಕೊಟ್ಟಿದೆ. ಸೊ ಆದಷ್ಟು ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಈ ರೀತಿ ಏನಾದರೂ ಕಂಡಾಗ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಶೇರ್ ಮಾಡೋದು ನಮ್ಮ ಒಂದು ಕರ್ತವ್ಯ. ಅದ್ರ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಲುಪೋವರೆಗೂ ಶೇರ್ ಮಾಡಿ. ಸೊ ತುಂಬಾ ಬೇಸರ ಆಗುತ್ತೆ. ನಮ್ಮ ಕೈಯಲ್ಲಿ ಒಳ್ಳೆಯದನ್ನು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಕೆಟ್ಟದನ್ನು ಯಾವತ್ತೂ ಮಾಡಬಾರ್ದು. ಈ ರೀತಿಯ ನೋಡಿ ತ್ಯಾಜ್ಯಗಳನ್ನು ನೀರಿನಲ್ಲಿ ಬ್ಯಾಗ್ ಅಂತೆ, ಪ್ಲಾಸ್ಟಿಕ್ ಬಾಟಲ್ಸ್ ಅಂತೆ ಏನೇನೆಲ್ಲ ಎಸೆದಿದ್ದಾರೆ. ತುಂಬ ಬೇಸರ ಆಯಿತು. ಇವಾಗ ಒಬ್ಬನ ಕಂಕ್ಳಿಗೆ ಹಾಕ್ಕೊಂಡು ಇನ್ನೊಬ್ಬನ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳನ್ನು ಜೊತೆಯಲ್ಲಿ ಕರ್ಕೊಂಡು ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದರೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸೊ ವ್ಲಾಗನ್ನು ಶುರು ಮಾಡಿದ್ದೀನಿ ಸ್ನೇಹಿತರೆ. ಸೊ ಸಿಂಪಲ್ ಆಗಿರುತ್ತೆ ನನ್ನ ವ್ಲಾಗ್, ಆರ್ಟಿಫಿಷಲ್ ಏನಿರಲ್ಲ, ನ್ಯಾಚುರಲ್ಲಾಗಿ. ಆದಷ್ಟು ಯೋಹಿತಿನ ಮಾಸ್ಕ್ ಎಷ್ಟು ಸತಿ ಹಾಕಿದ್ರೂ ತೆಗ್ದು ಹಾಕ್ತಿದ್ದಾನೆ. ಸೊ ನಾನೇನು ಮಾಸ್ಕ್ ಹಾಕಿಲ್ಲ, ಬಸ್ ಹತ್ತಿಲ್ಲ, ಸ್ವಲ್ಪ ಅಷ್ಟು ಅಷ್ಟು ಜನ ಏನು ಇರಲಿಲ್ಲ. ಸೊ ಚಿನ್ಮಯಿಗೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಯೋಹಿತಿನ್ಗೆ ಎರಡು ಸತಿ ಮಾಸ್ಕ್ ಹಾಕಿದ್ರು ತೆಗ್ದು ಹಾಕ್ತಾನೆ. ಸೊ ನನ್ನ ಸಿಸ್ಟರ್ ಇವರು, ನಮ್ಮಕ್ಕ, ಸೊ ಅವರು ಪಪ್ಪನ ಕರ್ಕೊಂಬಂದಿದ್ದಾರೆ. ಸೊ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಆಗಾಗ ಮನೇಲಿ ಏನಾದರೂ ನಮಗೆ ಯಾವಾಗಲೂ ಸದಾ ಕೆಲವರು ಫಿಕ್ಸ್ ಆಗಿಬಿಟ್ಟಿರ್ತೀವಿ ಹೆಣ್ಮಕ್ಳು, ನಾವು ಗೃಹಿಣಿಯರು, ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀವಿ ಅಂತ. ಸೊ ಆ ಕ್ಯಾಟಗರೀಲಿ ನಾನು ಕೂಡ ಒಬ್ಬಳು, ಬಟ್ ಅದು ತಪ್ಪು. ಅಟ್ಲೀಸ್ಟ್ ನಾವೆಲ್ಲೂ ಹೋಗಲ್ಲ ಅಂತನ್ನೋರಾದರೆ ಯಾವಾಗಲಾದರೂ ಒಮ್ಮೆ ದೇವಸ್ಥಾನಗಳಿಗೆ ಹೋಗೋದು, ಇದನ್ನೆಲ್ಲ ನಾವು ಫಾಲೋ ಮಾಡ್ತಿರ್ಬೇಕು. ನಮಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ. ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಓಡಾಡೋದ್ರಿಂದ ನೋಡಿ, ಮನೇಲೇ ಇರ್ತೀವಲ್ಲ, ಮಕ್ಕಳಿಗೂ ಕೂಡ ಸ್ಕೂಲು ರಜಾ ಇದೆ, ಅವ್ರಿಗೂ ಒಂದು ರೀತಿ ರಿಫ್ರೆಶ್ ಆಗುತ್ತೆ. ಸೊ ಇದು ನಮ್ಮ ಮನೆ ಹತ್ರ ಇರುವಂಥ ತ್ರಿಮೂರ್ತಿ ದೇವಸ್ಥಾನ ಸ್ನೇಹಿತರೆ. ಯಾವತ್ತಾದರೂ ಹೋಗಿ ವ್ಲಾಗ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಗಣೇಶ, ಆಂಜನೇಯ ಮತ್ತು ಕೃಷ್ಣ ಈ ದೇವರ ದೇವಸ್ಥಾನ. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಬಂದು ಇಲ್ಲಿ ದರ್ಶನ ಎಲ್ಲ ಮಾಡಿ ಹೊರಗಡೆ ಕೂತ್ಕೊಂಡಿದ್ದೀವಿ. ನಾನು ಚಿನ್ಮಯ್, ಯೋಹಿತ್ ಇಲ್ಲಿ ಕೂತ್ಕೊಂಡಿದ್ವಿ. ನನಗೆ ತುಂಬಾ ಖುಷಿ ಆಯಿತು. ವೀವರ್ ಒಬ್ಬರು ಬಂದು ಮಾತಾಡಿಸಿದ್ರು. ಅವರು ನಮ್ಮೂರಿನವರೇ. ಆದರೆ ಅವರು ನನ್ನನ್ನು ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿದೆ ಅಂಥೇಳಿ, ನಿಮ್ಮ ವೀಡಿಯೋಸ್ ನೋಡ್ತಿರ್ತೀನಿ ಅಂಥೇಳಿ ಹೇಳಿದ್ರು. ನನಗದು ತುಂಬಾ ಖುಷಿ ಆಯಿತು. ಸೊ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವರ್ಡ್ಸಲ್ಲಿ. ನೋಡಿ, ಇದು ಲಕ್ಷ್ಮೀಪುರದಲ್ಲಿರುವಂಥ ದೇವಸ್ಥಾನ. ನೋಡಿದ್ರಲ್ಲ ಎಷ್ಟು ದೊಡ್ಡ ಚಿಟ್ಟೆ ಇದೆ ಇಲ್ಲಿ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಚಿಟ್ಟೆನ ನೋಡಿದ್ದು. ಚಿನ್ಮಯ್ ಏನಂದರೆ ಅವನು, ನನಗೆ ಸ್ವಲ್ಪ ಈ ಹುಳಗಳು ಆ ಥರದ್ದೆಲ್ಲ ಭಯ. ಅವನಿಗೆ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಪ್ರಾಣಿಗಳು ಅಂತಂದರೆ ಈ ಹುಳಗಳು ಆ ಥರದ್ದನ್ನೆಲ್ಲ ನೋಡಿದರೆ ನಾನು ಅವನ್ನೇ ಕರಿಯೋದೆತ್ತು ಹೊರಗೆ ಹಾಕೋದಕ್ಕೆ. ಅವನು ತುಂಬ ಇಷ್ಟಪಡ್ತಾನೆ ನೋಡಿ. ಚಿಟ್ಟನ ಮುಟ್ಟಕ್ಕೆ ಹೋಗ್ತಿದ್ದಾನೆ. ಎಷ್ಟು ದೊಡ್ಡದಾಗಿದೆ ಅಂದರೆ, ಈ ರೀತಿ ತೋರಿಸ್ತೀನಿ ನಿಮಗೆ ಇನ್ನು ಹತ್ರದಿಂದ ನೋಡಿ. ಇಷ್ಟು ದೊಡ್ಡ ಚಿಟ್ಟೆ ನಾನು ಫಸ್ಟ್ ಟೈಮ್ ನೋಡಿದ್ದು, ಇಷ್ಟು ದೊಡ್ಡ ಚಿಟ್ಟೆನ. ಮಕ್ಕಳು ತುಂಬ ಖುಷಿಯಾಗಿ ನೋಡ್ತಾಯಿದ್ರು ನೋಡಿ. ಮುಟ್ಟಕ್ಕೆ ಹೋದ ಅದು ಹಾರಿತು. ಸೊ ಅಲ್ಲೆಲ್ಲ ಇಷ್ಟು ದೊಡ್ಡ ಚಿಟ್ಟೆ ಅಂತೇಳಿ ಅಂತಿದ್ರು ದೇವಸ್ಥಾನದ ಹತ್ರ. ಸೊ ಈ ಮಕ್ಕಳು ಕಾಟಕ್ಕೆ ಅದು ತಡೆಯೋದಕ್ಕಾಗದೆ ದೇವಸ್ಥಾನದ ಟಾಪ್ ಮೇಲೆ ಹೋಗಿ ಕೂತ್ಕೊಂಬಿಡ್ತು. ತುಂಬ ಚೆನ್ನಾಗಿದೆ ಚಿಟ್ಟೆ ಅಂತ ಅನ್ನಿಸ್ತು ನನಗೆ. ಮತ್ತು ಈ ದೇವಸ್ಥಾನದಲ್ಲಿ ವಿಶೇಷ ಇನ್ನೊಂದೇನು ಅಂತಂದರೆ, ಪ್ರತಿ ಶನಿವಾರ ಇಲ್ಲಿ ಅನ್ನದಾನ ಇರುತ್ತೆ. ಸೊ ಮಹಾಮಂಗಳಾರತಿ ಆದಮೇಲೆ ಒಂದು 12:30 ಆ ಸಮಯದಲ್ಲಿ ಶುರು ಮಾಡ್ತಾರೆ.
ಹೇಳೋ ಆಗಿಲ್ಲ. ದೇವಸ್ಥಾನದ ಪ್ರಸಾದ ಆ ರುಚಿನೇ ಅದ್ಭುತ. ನನಗಂತೂ ತುಂಬಾ ಇಷ್ಟ ಇಲ್ಲಿನ ಪ್ರಸಾದ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಅಷ್ಟು ರುಚಿಯಾಗಿರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಕುತ್ಕೊಂಡು ಸರ್ವ್ ಮಾಡ್ತಿರ್ತಾರೆ, ಪ್ಲೇಟಿಗೆ ಹಾಕಿಸ್ಕೊಂಡು ಬಂದು ಕುತ್ಕೊಂಡು ತಿನ್ನಬಹುದು. ಇಲ್ಲಿ ಎಷ್ಟು ಜನ ನೋಡಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಸೊ ಪುಣ್ಯ ಮಾಡಿರಬೇಕು ಅನಿಸುತ್ತೆ ನನಗೆ ಈ ಥರ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿನ್ನಬೇಕು ಅಂದರೆ. ನಿಜವಾಗ್ಲೂ ತುಂಬಾ ನನಗಿಷ್ಟ ಮತ್ತು ಅದೃಷ್ಟ ಮಾಡಿರಬೇಕು. ನಂತರ ದೇವ್ರ ದರ್ಶನ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಸರಿ ಮನೆಗೆ ಹೊರಡೋಣ ಅಂಥೇಳಿ ಹೊರಟಿದ್ದೀವಿ. ಆ್ಯಕ್ಚುಲಿ ಅಲ್ಲಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತು. ಸೊ ಇಲ್ಲಿ ನಮ್ಮ ಮಾಮ ಮನೆ ಹತ್ರ ಎಲೆ ಬಿಟ್ಟಿದೆ ವಿಳ್ಯದೆಲೆ. ಸೊ ವಿಳ್ಯದೆಲೆ ಎಲೆ ಯಾರು ಕೊಟ್ಟರೆ ತುಂಬ ಒಳ್ಳೆಯದು ಆಂಜನೇಯಂಗೆ. ನಾನು ಯಾವ ಥರ ಹೊಲಿತೀನಿ ಅಂತೇಳಿ ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮಲ್ಲಿಗೆ ಮೊಗ್ಗು ನೋಡಿ ಎಷ್ಟು ಚೆನ್ನಾಗಿ ಎಲೆ ಎಲೆಗೂ ಕೌಲು ಹೊಡೆದಿದೆ, ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾನೀಗ ವಿಳ್ಯದೆಲೆ ಹಾರನ ಹೊಲಿಬೇಕು. ನಮ್ಮ ಮಾಮ ನೋಡಿ ಅಲ್ಲಿ ಎಲೆ ಕುಯ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಬೇಕು ಅಂತಂದರೆ ಯಾವ ಥರ ಹೊಲಿತೀನಿ ಅಂತ ನೋಡಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ನಿಮಗೆ ಯಾವ ಥರ ವಿಳ್ಯದೆಲೆ ಹಾರನ ನಾನು ಹೊಲಿತೀನಿ ಅಂತ ಹೇಳಿ. ನೋಡಿದ್ರಲ್ಲ ಸ್ನೇಹಿತರ ವ್ಲಾಗನ್ನು, ನಾನು ಆಗಲೇ ವ್ಲಾಗಲ್ಲಿ ಹೇಳಿದೆ ದೇವಸ್ಥಾನದ ಹತ್ರ ವೀವರ್ ಸಿಕ್ಕಿದ್ರು. ಸೊ ನನಗೆ ಒಬ್ಬಳು ಯೂಟ್ಯೂಬರ್ ಅಂತ ಹೇಳಿ ನನಗೆ ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ದು ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ. ನೀವು ಅನ್ಕೋಬೋದು ಕೆಲವರು ಏನದು ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತೀರಾ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದಾರೆ ಅಂತ. ಬಟ್ ಅಷ್ಟು ನಾವು ವಿಡಿಯೋಸ್ ಅಂತ ಮಾಡ್ತಿರ್ತೀವಿ, ಏನು ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ನಾನು ನೇಮು ಫೇಮ್ಗೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಅದೆಲ್ಲ ಏನಿಲ್ಲ, ನಂಗೆ ಆ ಥರ ಎಲ್ಲ ಏನಿಲ್ಲ. ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನನ್ನ ಸಿಸ್ಟರ್ಸ್ ನೀವು ಅಂತೆಲ್ಲ ಹೇಳಿ ನಾನು ಯೂಟ್ಯೂಬ್ ಕಂಟಿನ್ಯೂ ಮಾಡೋದಕ್ಕೂ ನೀವೇ ರೀಸನ್ಸ್ ಅಂತ ಹೇಳ್ತಿರ್ತೀನಿ. ಸೊ ಹಾಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಅಂಥದ್ದೇನು. ಆದರೆ ನನ್ನನ್ನು ಒಬ್ಬಳು ಯೂಟ್ಯೂಬರ್ ಅಂತೇಳಿ ಗುರುತಿಸಿ ಅವರು ಸಿಸ್ಟರ್ ಅವ್ರು ಮಾತಾಡಿಸಿದ್ರು, ನನಗೆ ತುಂಬಾ ಖುಷಿ ಕೊಡ್ತು. ನನಗದು ನಾನು ಅವ್ರನ್ನ ಹೆಸರು ಕೇಳೋದೆ ನಾನು ಮರೆತು ಬಿಟ್ಟೆ. ನೋಡೋಣ ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಸಿಕ್ಕಿದಾಗ ನಾನು ಅವ್ರ ಹೆಸರು ಕೇಳ್ತೀನಿ. ಸೊ ನನಗೆ ಫಸ್ಟ್ ಟೈಮ್ ನಾನು ಒಬ್ಬಳು ಯೂಟ್ಯೂಬರ್ ಅಂತ ಹೇಳಿ ಅವ್ರು ಗುರುತಿಸಿ ನನಗೆ ಮಾತಾಡಿಸಿದ್ದು ತುಂಬಾ ಖುಷಿ ಕೊಡ್ತು ಒಬ್ಬಳು ಯೂಟ್ಯೂಬರ್ ಆಗಿ. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಖಂಡಿತವಾಗ್ಲೂ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವ್ಯೂವರ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸೊ ಯಾವ ವಿಷಯದ ಸಲುವಾಗಿ, ಸೊ ನಾವು ಹೆಣ್ಮಕ್ಳು ಏನೇ ಮಾಡ್ತೀವಿ ಅಂತ ಬಂದಾಗಲೂ ಕೂಡ ಏನಾದರೂ ಒಂದು ನಮಗೆ ಸಹಜವಾಗಿ ಯಾರಿಗೆ ಆಗಲಿ ಅಷ್ಟು ಬೇಗ ನಮಗೆ ಯಶಸ್ಸು ಅನ್ನೋದು ಸಿಕ್ಕೋದಿಲ್ಲ, ಅಡೆತಡೆಗಳು ಜಾಸ್ತಿ ಬರುತ್ತೆ. ಸೊ ಆ ವಿಷಯದ ಸಲುವಾಗಿ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಸೊ ಕಂಟಿನ್ಯೂ ಮಾಡೋದೋ ಬೇಡವೋ ಆಪ್ಷನ್ಸ್ ಕೂಡ ಬಂದುಬಿಡುತ್ತೆ, ಬೇಡ ಅಂತ ನಿಲ್ಲಿಸ್ಬಿಡೋಣ ಅಥವಾ ಕಂಟಿನ್ಯೂ ಮಾಡೋದು ಏನು ಮಾಡಬೇಕು ಅಂತ ದಿಕ್ಕೆ ತೋಚಲ್ಲ. ಸೊ ಈ ಥರ ಒಂದು ಗೊಂದಲದಲ್ಲಿ ಯಾರ್ಯಾರಿದ್ದೀರಾ ಅವ್ರಿಗೆ ಮುಂದಿನ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಖುಷಿ ಖುಷಿಯಾಗಿರಿ. ನಗ್ ನಗ್ತಾಯಿರಿ, ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.